ಇನ್ನೇನು ಜಗದೀಶ್ ಶೆಟ್ಟರ್ ಅವರ ಸೇರ್ಪಡೆಯಿಂದ ಕಾಂಗ್ರೆಸ್ ಹಿಗ್ಗುತ್ತಾ ಇದೆ. ಆದರೆ ಅಖಂಡ ಶ್ರೀನಿವಾಸ್ ಮೂರ್ತಿ 2018 ಚುನಾವಣೆಯಲ್ಲಿ ಅತಿ ಹೆಚ್ಚು ಲೀಡ್ ಪಡೆದು ಗೆದ್ದಂತ ಅಖಂಡ ಶ್ರೀನಿವಾಸ್ ಮೂರ್ತಿ ಈಗಾಗಲೇ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಕೆಲವೇ ಕೆಲವು ಕ್ಷಣಗಳಲ್ಲಿ ಅಖಂಡ ಶ್ರೀನಿವಾಸ್ ಮೂರ್ತಿ ಅವರ ಸುದ್ದಿಗೋಷ್ಠಿ ನಡೆಯುತ್ತೆ. ಹಾಗಾದ್ರೆ ವಾಟ್ ನೆಕ್ಸ್ಟ್, ಅಖಂಡ ಅವರು ಎಲ್ಲಿ ಹೋಗ್ತಾರೆ? ತೀವ್ರ ಕುತೂಹಲ ಕೆರಳಿಸಿದೆ ಅಖಂಡ ಶ್ರೀನಿವಾಸ್ ಮೂರ್ತಿ ಅವರ ಈ ಸುದ್ದಿಗೋಷ್ಠಿ. ಟಿಕೆಟ್ ಘೋಷಣೆ ಆಗಲಿಲ್ಲ ಮೂರು ಪಟ್ಟಿಯಲ್ಲೂ. ಹಾಗಾಗಿ ನಿನ್ನೆ ರಾಜೀನಾಮೆಯನ್ನು ನೀಡಿದ್ರು. ತಮ್ಮ ನಿವಾಸದಲ್ಲಿ ತುರ್ತು ಸುದ್ದಿಗೋಷ್ಠಿಯನ್ನು ಮಾಜಿ ಶಾಸಕ ಅಖಂಡ ಶ್ರೀನಿವಾಸ್ ಮೂರ್ತಿ ಕರೆದಿದ್ದಾರೆ. ಪುಲಕೇಶಿನಗರದ ಟಿಕೆಟ್ ಆಕಾಂಕ್ಷಿಯಾಗಿರುವಂತ ಅಖಂಡ ಶ್ರೀನಿವಾಸ್ ಮೂರ್ತಿ ಪುಲಕೇಶಿನಗರದ ಟಿಕೆಟ್ ಅವರಿಗೆ ಸಿಗೋದಿಲ್ಲ ಅಂತ ಕನ್ಫರ್ಮ್ ಆಗ್ತಾ ಇದ್ದಂತೆ. ಇನ್ನು ಅಖಂಡ ಶ್ರೀನಿವಾಸ್ ಮೂರ್ತಿ ಅವರ ಜೊತೆ ನಮ್ಮ ಪ್ರತಿನಿಧಿ ಅರುಣ್ ಸರ್ ಒಂದು ಸಣ್ಣ ಚಿಟ್ ಚಾಟ್ ಮಾಡಿದ್ದಾರೆ, ಬನ್ನಿ ನೋಡ್ಕೊಂಬರೋಣ. ಶಾಸಕ ಅಖಂಡ ಶ್ರೀನಿವಾಸ್ ಮೂರ್ತಿ ಅವರು, ಶ್ರೀನಿವಾಸ ಮೂರ್ತಿ ಅವರೇ, ಕಾಂಗ್ರೆಸ್ನ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಾಯಿತು. ನಿಮ್ಮನ್ನ ಕಾಂಗ್ರೆಸ್ ಪಕ್ಷ ಇಷ್ಟು ಹೀನಾಯವ ನಡೆಸ್ಕೊಂಡಿದೆ, ಟಿಕೆಟ್ ನಿರಾಕರಣೆ ಮಾಡುವಂತ ಸ್ಥಿತಿಗೆ ತಲುಪಿದೆ, ಇದು ಕಾರಣ ಆಗಿದೆ? ನಾನು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದೀನಿ, ಇನ್ನೂ ಪಕ್ಷಕ್ಕೆ ರಾಜೀನಾಮೆ ಕೊಟ್ಟಿಲ್ಲ. ನಮ್ಮ ಕ್ಷೇತ್ರದ ಜನತೆ ಏನು, ಜನಗಳ ಲೀಡರ್ಸ್ ಏನು ತೀರ್ಮಾನ ಮಾಡ್ತಾರೋ ಅದ್ರ ಮೇಲೆ ನಾವು ಇವತ್ತು ಒಂದು ಮೀಟಿಂಗ್ ಕರೆದಿದ್ದೀನಿ. ಆ ಮೀಟಿಂಗಲ್ಲಿ ತೀರ್ಮಾನ ಮಾಡಿ ಅವ್ರು ಏನು ಡಿಸಿಷನ್ ಕೊಡ್ತಾರೋ ಅದ್ರ ಮೇಲೆ ಹೋಗುವಂತ ವ್ಯವಸ್ಥೆ ಮಾಡ್ತೀರಿ. ಯಾಕಂದರೆ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಓಟ್ ಕೊಟ್ಟಂಥ ನನ್ನ ಕ್ಷೇತ್ರದ ಜನತೆ, ಯಾಕಂದರೆ ಅವರ ಆಶೀರ್ವಾದದಿಂದನೇ ಇವತ್ತು ನಾವು ಈ ಸ್ಥಾನಕ್ಕೆ ಬರಬೇಕಂದ್ರೆ ನಮ್ಮ ಕ್ಷೇತ್ರದ ಜನತೆ ಆಶೀರ್ವಾದದಿಂದ ಅವ್ರು ಏನು ತೀರ್ಮಾನ ಮಾಡ್ತಾರೋ ಅದ್ರ ಬಗ್ಗೆ ನಾನು ಇವತ್ತು ನಿರ್ಣಯಕ ಅವ್ರು ಏನು ಹೇಳ್ತಾರೋ ಅದನ್ನು ಪಾಲಿಸೋಕೆ. ಪುಲಕೇಶಿ ನಗರ ಇಡೀ ರಾಷ್ಟ್ರದ ಗಮನ ಸೆಳೆಯುವಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಒಬ್ಬ ಶಾಸಕನ ನಿವಾಸಕ್ಕೆ ಬೆಂಕಿ ಹಾಕಿದ್ರು, ಅಂಥ ಸಂದರ್ಭದಲ್ಲೂ ಕೂಡ ಅದು ಕಾರಣ ಆಗಿದ್ಯಾರು ಅಂತ ಜಗತ್ತಿಗೆ ಗೊತ್ತಿರೋ ವಿಷಯ. ನೀವು ಕೂಡ ಹೈಕಮಾಂಡ್ಗೆ ಪದೇ ಪದೇ ದೂರನ್ನ ಸಲ್ಲಿಸಿದ್ರಿ, ಅವ್ರ ಮೇಲೆ ಆ್ಯಕ್ಷನ್ ತೊಗೊಳ್ಳಿ ಅಂತ ಹೇಳಿದ್ರಿ, ಅವ್ರನ್ನ ಪಕ್ಷದಿಂದ ಆಚೆ ಹಾಕಿ ಅಂತ ಹೇಳಿದ್ರಿ. ಆದರೂ ಕೂಡ ನಿಮ್ಮ ಮಾತಿಗೆ ಬೆಲೆ ಅಲ್ಲಿ ಸಿಕ್ಕಲಿಲ್ಲ, KPCC ಅಧ್ಯಕ್ಷರೇ ಅವ್ರ ಪರವಾ ನಿಂತ್ಕೊಂಡ್ರು ಅಂತ ನೀವು ಕೂಡ ಆರೋಪ ಮಾಡಿದ್ರಿ. ಈಗಲೂ ಕೂಡ ನಿಮಗೆ ಟಿಕೆಟ್ ತಪ್ಪಿಸಿರೋ ಹಿನ್ನೆಲೆಯಲ್ಲಿ DK ಶಿವಕುಮಾರ್ ಅವರು ಇದಾರಾ? ಈಗ ನನ್ನ ಕ್ಷೇತ್ರದಲ್ಲಿ ಪ್ರತಿಯೊಬ್ಬರಿಗೂ ಗೊತ್ತು, ಇಡೀ ರಾಜ್ಯಕ್ಕೆ ಗೊತ್ತು ಯಾರಿಂದ ಯಾರು ತಪ್ಪೋಗಿದೆ ಟಿಕೆಟ್ ಅಂತ. ಅದು ನಾನು ಬಾಯಿ ಬಿಟ್ಟು ಹೇಳೋಂಥ ಪರಿಸ್ಥಿತಿ ಬೇಡ, ಯಾಕಂದ್ರೆ ತಾವೇ ಬಾಯಿ ಬಿಟ್ಟು ಹೇಳ್ತಾ ಇದ್ದೀರಾ. ಅದು ದೇಶಕ್ಕೆ ರಾಜ್ಯಕ್ಕೆ ಗೊತ್ತಾಗಿದೆ ಯಾರಿಂದ ತಪ್ಪಿದೆ ಅಂತ, ಅದು ನೀವೇ ತೀರ್ಮಾನ ಮಾಡಿ. ನೀವು ಕೂಡ ಹೈಕಮಾಂಡ್ ಜೊತೆ ಪಕ್ಷದ ವರಿಷ್ಠರು ಬಂದಂಥ ಸಂದರ್ಭದಲ್ಲಿ ಹಲವಾರು ಬಾರಿ ನೇರವಾಗಿ ಹೋಗಿ ದೂರು ಕೊಟ್ಟಿದ್ರಿ, ಅವ್ರ ಜೊತೆ ಮಾತಾಡೋ ಪ್ರಯತ್ನ ಪಟ್ಟ್ರಿ, ದೆಹಲಿಗೂ ಕೂಡ ಹೋಗಿದ್ದು ಬಂದ್ರಿ. ಹಾಗಿದ್ದೂ ಕೂಡ ಪಕ್ಷದ ಹೈಕಮಾಂಡ್ ಆಗಲಿ, ರಾಷ್ಟ್ರೀಯ ವರಿಷ್ಠ ಆಗಲಿ, ಇನ್ಚಾರ್ಜ್ ಆಗಲಿ, ಯಾರಾದರೂ ರೆಸ್ಪಾಂಡ್ ಮಾಡಿದ್ರಾ? ಯಾರೂ ಅದ್ರ ಬಗ್ಗೆ ಇಂಟ್ರೆಸ್ಟ್ ರೆಸ್ಪಾನ್ಸ್ ಮಾಡಿಲ್ಲ. ಯಾಕಂದ್ರೆ ನಮಗೆ ನಾಯಕರಾದಂಥ ಸಿದ್ದರಾಮಯ್ಯನವರು, ಜಮೀರ್ ಅಹಮದ್ ಖಾನ್ ಅವರು ನಮ್ಗೆ ಸಹಾಯ ಮಾಡಿದ್ರು, ಅದನ್ನು ಬಿಟ್ಟರೆ ಇನ್ಯಾರೂ ಸಹಾಯ ಮಾಡಿಲ್ಲ ಪಕ್ಷದಲ್ಲೂ. ಆದರೆ ನಮ್ಗೆ ತುಂಬ ದುಃಖ ಆಗಿದೆ, ಯಾಕಂದರೆ ತಮಗೆ ಗೊತ್ತಿದ್ದಂಗೆ ಈಗ ನಾವು ಪಕ್ಷಾಂತರ ನಿಂತ್ಕೊಬೇಕು, JDS ನಿಂತ್ಕೊಬೇಕು, BJP ಹೋಗಬೇಕು, ಅದು ಇದಂತ ಜನಗಳು ಹೇಳ್ತಾವ್ರೆ. ಆದರೆ ನಮ್ಮ ಕ್ಷೇತ್ರದ ಜನ ಏನು ತೀರ್ಮಾನ ಮಾಡ್ತಾರೋ ಅದ್ರ ಮೇಲೆ ನಾನು ಹೋಗೋದು, ಯಾಕಂದರೆ ಅವರು ಓಟ್ ಹಾಕೋಂಥ ಜನ, ಅವರು ಆಯ್ಕೆ ಮಾಡಿರೋ ಜನ, ಅವ್ರ ತೀರ್ಮಾನವೇ ನನ್ನ ಫೈನಲ್ ತೀರ್ಮಾನ. ಯಾರೇ ಏನೇ ಹೇಳಿದ್ರು ನಾವು ಏನು ಲಾಸ್ಟ್ ಟೈಮ್ 81,626 ಲೀಡಲ್ ಗೆದ್ದಿದ್ದೀನಿ, ಇನ್ನೂ 10,000 ಎಕ್ಸ್ಟ್ರಾನೇ ಗೆಲ್ತೀನಿ ಹೊರತು ಕಮ್ಮಿ ಅಂತೂ ಆಗಲ್ಲ. ಇದು ನೆಚ್ಚಿನ ರೀತಿಯಲ್ಲಿ ಗೆಲ್ತೋರ್ಸ್ತೀನಿ ಅಂತ ಒಂದು ಕಳೆದ ಬಾರಿ ಇಲ್ಲೇನೋ ಅವಘಡ ಆಗಿತ್ತು, ಆ ಸಂದರ್ಭದಲ್ಲೇ BJPಯ ಹಲವಾರು ಜನ ಬಂದು ಅಖಂಡ ಶ್ರೀನಿವಾಸ್ ಮೂರ್ತಿ ಅವ್ರ ಪರ ನಿಂತ್ಕೊಂಡ್ರು, ಮಾತಾಡಿದ್ರು. ಈಗ ಅವರಿಂದಲೂ ಏನಾದ್ರು ಆಹ್ವಾನ ಬಂದಿದೆಯಾ ನಿಮಗೆ? ಸರ್, ನಮ್ಮ ಹತ್ರ ಯಾರೂ ಮಾತಾಡಿಲ್ಲ, ಲೀಡರ್ಸ್ ಹತ್ರ ಮಾತಾಡಿದ್ದಾರಂತೆ, ಅವರು ಏನ ತೀರ್ಮಾನ ಅಂತ ನೋಡೋಣ ಸರ್. JDS ಇಂದ ಯಾಕಂದ್ರೆ JDS ಪಕ್ಷದಲ್ಲೂ ಕೂಡ ಆ ಮಾತಿದೆ, ಅಖಂಡ ಶ್ರೀನಿವಾಸ್ ಮೂರ್ತಿ ಅವರು ಈ ಸರಿ JDS ಗೆ ಹೋಗ್ತಾರೆ, ಇಲ್ಲಿ BJPಯಿಂದ ಅವ್ರು ನಿಂತ್ಕೊಂಡ್ರೆ ಅವಕಾಶ ಆಗೋದಿಲ್ಲ, ಯಾಕಂದರೆ ಅಲ್ಪಸಂಖ್ಯಾತರ ಓಟ್ಗಳು ಇತ್ಯಾದಿ ಸಮಸ್ಯೆಗಳಾಗುತ್ತೆ, ಹಾಗಾಗಿ JDS ಗೆ ಹೋಗ್ತಾರೆ ಅನ್ನುವಂಥ ಮಾತಿದೆ. JDS ನ ರಾಷ್ಟ್ರೀಯ ಅಧ್ಯಕ್ಷರು ದೇವೇಗೌಡರಾಗಲಿ ಅಥವಾ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಾಗಲಿ ನಿಮ್ಮನ್ನ ಏನಾದರೂ ಸಂಪರ್ಕ ಮಾಡಿದಾರಾ? ಈಗ ನಮಗೆ ನಮ್ಮ ಕ್ಷೇತ್ರದ ಜನತನೇ ತೀರ್ಮಾನ ಫೈನಲ್, ಆಮೇಲೆ ನಾಯಕರು ಭೇಟಿ ಯಾವುದು, ಅದಕ್ಕೆ ನಮ್ಮ ಕ್ಷೇತ್ರದ ಜನ ಏನು ಹೇಳ್ತಾರೋ ಒಂದು ಮೀಟಿಂಗ್ ಕರೆದಿದ್ದೀನಿ, ಆ ಮೀಟಿಂಗಲ್ಲಿ ತೀರ್ಮಾನ ಮಾಡಿ ಆಮೇಲೆ ಡಿಸೈಡ್ ತಗೋ. ಸಿದ್ದರಾಮಯ್ಯನವರಾಗಲಿ, ಜಮೀರ್ ಅಹಮದ್ ಅವರಾಗಲಿ, ನೀವು ಪಕ್ಷಕ್ಕೆ ರಾಜೀನಾಮೆ ಕೊಟ್ಟಂಥ ಸಂದರ್ಭದಲ್ಲಿ, ಯಾಕಂದರೆ ನೀವು ಮೊದಲಿಂದಲೂ ಸಿದ್ದರಾಮಯ್ಯನವ್ರ ಜೊತೆ ಗುರುತಿಸ್ಕೊಂಡಿರುವಂಥವ್ರು, ಜಮೀರ್ ಅಹಮದ್ ನಿಮ್ಮ ಬೆನ್ನಗೆ ನಿಂತ್ಕೊಂಡಂಥವ್ರು, ಈಗ ಅವರೇನು ಹೇಳ್ತಾ ಇದ್ದಾರೆ? ಇನ್ನು ಅವ್ರನ್ನೇನು ಭೇಟಿಯಾಗಿಲ್ಲ, ನೋಡೋಣ, ಅವ್ರನ್ನ ಭೇಟಿಯಾಗಿ ಮಾತಾಡ್ತೀವಿ. ಒಟ್ಟಾರೆಯಾಗಿ ಅಖಂಡ ಶ್ರೀನಿವಾಸ್ ಮೂರ್ತಿ ಅವರು ಕಾಂಗ್ರೆಸ್ ತೊರೆಯೋದಂತೂ ಖಚಿತ ಆಗಿದೆ, ಆದರೆ ಮುಂದಿನ ಹಂತ ಏನು? JDS BJPನ ಪಕ್ಷೇತರ, ಅದಿನ್ನೂ ಕೂಡ ತೀರ್ಮಾನ ಆಗಬೇಕಾಗಿದೆ. ಕ್ಯಾಮರಾ ಪರ್ಸನ್ ಗಿರೀಶ್ ಜೊತೆ BA ಅರುಣ್, ಪವರ್ TV, ಬೆಂಗಳೂರು.